ಸೋಮವಾರದಿಂದ ಶುಕ್ರವಾರದವರೆಗೆ ಪಠ್ಯಪುಸ್ತಕದಲ್ಲಿ ಏನ್ ಬದನೆಕಾಯಿ ಇದೆ ಅದನ್ನೆಲ್ಲ ಹೇಳ್ಕೊಡಿ, ತೊಂದರೆ ಇಲ್ಲ. ಅಂಡ್ ಯಾರು ಇಲ್ಲಿ ನನಗೆ ಗೊತ್ತಿದೆ, ಪೇರೆಂಟ್ಸ್ ಸುಮಾರು ಜನ ಸೈನ್ಸ್ ಓದ್ದವರು ಸೈನ್ಸ್ ಇನ್ ಕೆಲಸ ಮಾಡೋದಿಲ್ಲ, ಕಾಮರ್ಸ್ ಓದ್ದವರು ಕಾಮರ್ಸ್ ಇನ್ ಕೆಲಸ ಮಾಡೋದಿಲ್ಲ. ಆ ಸತ್ಯ ಮಕ್ಕಳಿಗೆ ಹೇಳಿಕೊಟ್ರೆ ಅವ್ರು ಓದೋದಿಲ್ಲ ಅಂತ ಗೊತ್ತು, ನಾವು ಹೇಳೋದಿಲ್ಲ ಅಷ್ಟೇ. ಪ್ರತಿ ಶನಿವಾರ ಮಕ್ಕಳಿಗೆ ಅರ್ಧ ದಿನ ಅವರಿಗೆ ಏನ್ ಇಷ್ಟ ಇದೆ ಅದನ್ನ ಮಾಡ್ಲಿಕ್ಕೆ ಬಿಡಿ ಅಂತ. ಯಾಕೆ ಇದನ್ನ ಮಾಡೋದಿದ್ರೆ ರಜೆ ಕೊಡ್ಬೋದಲ್ಲ, ಅವ್ರ ಮನೇಲೆ ಮಾಡ್ಲಿ ಅಂತ. ಅಲ್ಲ, ಮನೇಲಿ ಮಾಡಲ್ಲ, ಮನೇಲಿ ಲೀನಿಯನ್ಸ್ ಇದೆ, ಅಪ್ಪ ಅಮ್ಮ ಅನ್ನುವಂತ ಒಂದು ಲೀನಿಯನ್ಸ್ ಇದೆ. ಇಲ್ಲಿ ಅವ್ರಿಗೆ ಏನ್ ಬೇಕು ಅಂದ್ರೆ, ಅವನಿಗೆ ಆಟದಲ್ಲಿ ಆಸಕ್ತಿ ಇದ್ರೆ ಆಟದಲ್ಲಿ ಅವನು ನ್ಯಾಷನಲ್ ಲೆವೆಲ್ಲೋ ಇಂಟರ್ನ್ಯಾಷನಲ್ ಲೆವೆಲ್ಗೋ ರೀಚ್ ಆಗುವಂತಹ ತಾಕತ್ ಇರುವಂತಹ ಹುಡುಗ ಅಂದ್ರೆ, ಅವನ ಗೇಮ್ಸ್ ಅಲ್ಲಿ ಹೇಗೆ ಇಂಪ್ರೂವ್ ಮಾಡಬಹುದು, ಅಥವಾ ಅವರಿಗೆ ಡ್ಯಾನ್ಸ್, ಪೇಂಟಿಂಗ್, ಆರ್ಟ್, ಯಾವ್ದಾದ್ರೂ ಕಲೆ ಆಗ್ಲಿ, ಯಾವ ಕಲೆಯಲ್ಲಿ ಅವನಿಗೆ ಇಂಟ್ರೆಸ್ಟ್ ಇದೆ ಆ ಕಲೆಯನ್ನ ಶನಿವಾರದೊತ್ತು ಮಾಡಿಸಿ ಅಂತ. ಒಂದಿಷ್ಟು ಬೆಂಗಳೂರಲ್ಲಿ ಸೇರ್ಕೊಂಡು ನಮ್ಮ ಕನ್ನಡ ಇಂಗ್ಲಿಷೋ ತಮಿಳೋ ತೆಲುಗುನೋ ಮಲಯಾಳಿನೋ ಎಂತಂತ ಅರ್ಥ ಆಗ್ತಾ ಇಲ್ಲ, ಆ ಥರ ಆಗಿದೆ. ನನಗೆ ಪೈಕಿಯರು ಅಂತೇಳಿ ಹೇಳೋಕ್ಕೂ ದೂರದ ಪೈಕಿಯರು, ಬಟ್ ಸ್ಟಿಲ್ ಭರತ್ ಇಲ್ಲಿ ಬಂದು ಮಾತಾಡಿದಾಗ ನನಗೆ ಅಂದರೆ, ಅವನು ಯೂಶ್ವಲಿ ನನ್ನ ಮೀಟ್ ಮಾಡೋತ್ತಿಗೆ ಅಥವಾ ನನ್ನ ನೋಡಕ್ಕೆ ಬಂದಾಗ ಅವನ ಹಾವಭಾವನೆ ಬೇರೆ ಇರುತ್ತೆ. ಇವತ್ತು ಮೈಕ್ ಮುಂದೆ ಅವನು ನಿಂತು ಮಾತಾಡಿದಾಗ ಅದೊಂಥರ ಆಶ್ಚರ್ಯ ಆಯ್ತು ನನಗೆ. ಯಾಕೆ ಈ ಸಣ್ಣ ಸಣ್ಣ ವಿಚಾರಗಳನ್ನು ಹೈಲೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ವೇದಿಕೆ ಮೇಲೆ ನಿಂತು ಯಾವುದೇ ರೀತಿಯಾದ ಮುಜುಗರ ಇಲ್ಲದೆ ಭಯ ಇಲ್ಲದೆ ಮಾತಾಡಲಿಕ್ಕೆ ನೀವೊಂದು ಧೈರ್ಯ ಮಾಡ್ತೀರಾ ಮೈಕನ್ನು ಹಿಡಿದು ಅಂದರೆ, ಅದಕ್ಕೆ ಕಾರಣ ನೀವು ಎಷ್ಟರ ಮಟ್ಟಿಗೆ ಸೊಸೈಟಿಯಲ್ಲಿ ಓಪನ್ ಅಪ್ ಆಗಿದ್ದೀರಾ ಅಂತ. ನೀವು ಯಾಕೆ ಓಪನ್ ಅಪ್ ಆಗಬೇಕು ಅಂದರೆ ಅದಕ್ಕೆಲ್ಲ ಉತ್ತರ ಇದೆ. ನಿಮ್ಮ ಮಕ್ಕಳು ಯಾಕೆ ಇವತ್ತು ಶಿಬಿರಕ್ಕೆ ಬರಬೇಕು ಅಂದರೆ ಅದಕ್ಕೆ ಉತ್ತರ ಇದೆ. ಸುಮ್ಮನೆ ಮಗುನ ಕರ್ಕೊಂಬಂದು ವೇದಿಕೆ ಮೇಲೆ ನಿಲ್ಲಿಸಿದ್ರೆ ಅವನು ಮಾತಾಡಕ್ಕೆ ತಯಾರಿಲ್ಲ. ಅವನು ಮನೇಲಿ ಮಾತಾಡಿದಷ್ಟು ಆರಾಮಾಗಿ ಮಕ್ಕಳು ವೇದಿಕೆ ಮೇಲೆ ಬಂದು ನಿಂತು ಮಾತಾಡೋದಿಲ್ಲ. ಆದರೆ ಅವ್ರಿಗೆ ವೇದಿಕೆ ಮೇಲೆ ಬಂದು ನಿಂತು ಮಾತಾಡಲಿಕ್ಕೆ ತಯಾರು ಮಾಡುತ್ತೆ ಅಂದರೆ, ಈ ಥರದ ಶಿಬಿರಗಳು ಅವರನ್ನು ತಯಾರು ಮಾಡುತ್ತೆ. ರಂಗಭೂಮಿ ನನ್ನನ್ನು 25 ವರ್ಷಗಳ ಕಾಲ ಏನು ನನ್ನ ಕಾಲೇಜ್ ಡೇಸಿಂದ ಹಿಡಿದು ಇಲ್ಲಿವರೆಗೆ ಕರ್ಕೊಂಬಂದಿದೆ, ಅದು ನನಗೆ ಬದುಕನ್ನು ಕಲಿಸಿದೆ, ಅದು ನನಗೆ ಮಾತಾಡುವಂಥ ರೀತಿಯನ್ನು ಕಲಿಸಿದೆ, ಅದು ನನಗೆ ನಟನೆಯ ರೂಪವನ್ನು ಕಲಿಸಿದೆ, ಅದು ನನಗೆ ಬದುಕು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಕಲಿಸಿದೆ. ಸೊ ಒಂದು ನಾಟಕ ಅನ್ನೋದು, ಮುಂಚೆ ನನ್ನ ಪಪ್ಪನೇ ಹೇಳ್ತಿದ್ರು, ಸುಮಾರು ಜನಕ್ಕೆ ನನ್ನ ಪಪ್ಪ ಪೈಕೇರ್ ಇರ್ಬೋದೇನೋ ಗೊತ್ತಿಲ್ಲ, ನಮ್ಮ ಕುಂದಾಪುರ ಕನ್ನಡದ ವೆರಿ ಕಾಮನ್ ಬೈಗುಳ ಎಂದದ ಬೋಳೆ ಮಗನೇ ಬಣ್ಣ ಹಚ್ತೇನಾ ಕೇಳ್ತಿದ್ರು, ನಾನು ರಂಗಭೂಮಿಗೆ ಹೋಗ್ತೇನೆ ಅಂದಾಗ. ಸೊ ನೀನು ನಮ್ಮ ಇಡೀ ವಂಶದಲ್ಲೇ ಯಾರು ಬಣ್ಣ ಹಚ್ಚಲ್ಲ, ನೀನು ಬಣ್ಣ ಹಚ್ಚಿ ನಮ್ಮ ಮರ್ಯಾದೆ ಒಂದು ಕಳಿಬೇಡ ಮರ್ಯ ಅಂತ. ಇವತ್ತು ಪಪ್ಪ ಇಸ್ ವೆರಿ ಹ್ಯಾಪಿ, ಇವತ್ತು ಭಾಳ ಖುಷಿಯಾಗಿದ್ದಾರೆ, ಭಾಳ ಹೆಮ್ಮೆಯಿಂದ ಇದ್ದಾರೆ ನನ್ನ ಬಗ್ಗೆ. ಆದರೆ ನಾನು ಹೇಳೋದು, ಆ ಆಪರ್ಚುನಿಟೀಸ್ ನಾವೇನು ಮಿಸ್ ಮಾಡ್ಕೊಂಡಿದ್ವಿ ಅದನ್ನು ಇವತ್ತಿನ ಮಕ್ಕಳಿಗೆ ನೀವು ಪೇರೆಂಟ್ಸ್ ಆಗಿ ಅವ್ರನ್ನ ಓಪನ್ ಅಪ್ ಆಗಿ ಏನ್ ಬೇಕಾದಿರ್ಬೋದು, ಬರೀ ನಟನೆ ಒಂದೇ ಹೇಳ್ತಾ ಇಲ್ಲ ನಾನು, ಅದಕ್ಕೆ ಹೇಳಿದ್ದು ಆ ಮೈಕಲ್ಲಿ ಮಾತಾಡುವಂಥದ್ದು ಒಂದು ಕಲೆ ಆಗುತ್ತೆ, ನಟನೆ ಮಾತ್ರ ಅಲ್ಲ. ಈಗ ಜಾದು ಮಾಡಿದ್ರು,
ಎಷ್ಟು ಜನ ಇವತ್ತಿನ ಜನರೇಷನ್ ಅಲ್ಲಿ ಜಾದುವನ್ನ ಕಲೀಲಿಕ್ಕೆ ಮುಂದೆ ಬರ್ತಾರೆ? ಯಾರು ಬರಲ್ಲ. ಮಗ ಅದ್ರಾಗ ಸಂಪಾದನೆ ಇಲ್ಲ. ಇರೋದೇ ಮೂರು ಪ್ರೊಫೆಷನ್, ಇಂಜಿನಿಯರ್, ಡಾಕ್ಟರ್, ಇನ್ನೊಂದು ಯಾವ್ದು? ಸಿ ಎನಾ? ಕರೆಕ್ಟ್ ಹೇಳಿರು. ಮಗ ಯಾರಿಗೆ ಲಾಸ್ ಆದ್ರೆ ಸಿ ಎದವ್ರಿಗೆ ಲಾಸ್ ಆಗ್ತಿಲ್ಲ. ನಾವು ಮಾಡೋ ದುಡ್ಡಿಗೆ ಟ್ಯಾಕ್ಸ್ ಅವರೇ ಕಟ್ಸೋದಲ್ಲ. ಓಕೆ, ಸೊ ಎಲ್ಲ ಎಲ್ಲ ಪೇರೆಂಟ್ಸಿಗೂ ನನ್ನ ಮಗ ಡಾಕ್ಟರ್, ನನ್ನ ಮಗ ಇಂಜಿನಿಯರ್, ನನ್ನ ಮಗ ಸಿ ಎ ಆಯ್ತಂದ್ರೆ ಮಿಕ್ಕಿದ್ದವ್ರು ಎಲ್ಲಿಗೆ ಹೋಗ್ದಾಗ? ಮಿಕ್ಕಿದ ಪ್ರೊಫೆಷನ್ಗೆ ಜನ ಬಡ್ದ? ಮಿಕ್ಕಿದ ಪ್ರೊಫೆಷನ್ ಇಂಪಾರ್ಟೆನ್ಸ್ ಇಲ್ಲಯಾ? ಒಬ್ಬ ಇಂಜಿನಿಯರ್ ಓದ್ಕೊಂಡು ವೃತ್ತಿಯನ್ನ ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದು ಹೆಸರು ಮಾಡಿದವರ ಪಟ್ಟಿ ಸಿಕ್ಕಾಪಟ್ಟೆ ಉದ್ದ ಇದೆ. ನಾನು ಅವರಿಗೆಲ್ಲ ಪ್ರಶ್ನೆ ಕೇಳಿದೆ, ಇನ್ಕ್ಲೂಡಿಂಗ್ ನನ್ನ ಗೆಳೆಯ ರಕ್ಷಿತ್ ಶೆಟ್ಟಿಗೆ, ಅಲ್ಲ ನೀ ಎಂತಕ್ಕೆ ಇಂಜಿನಿಯರಿಂಗ್ ಮಾಡಿದೆ, ಇಷ್ಟಪ್ಪ ಎಲ್ಲ ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಇದ್ದಾನೆ ಅಂತ. ಅವ ಅದಕ್ಕೆ ಹೇಳಿದೆ, ಪಪ್ಪ ಅಮ್ಮ ಬೈತ್ರಲ್ಲ ಅದಕ್ಕೆ ಮಾಡದ್ ಮರೆ ಅಂತ. ಅಂದ್ರೆ ರೈಟ್ ಫ್ರಮ್ ಮೈ ಕ್ಲೋಸ್ ಫ್ರೆಂಡ್ ರಕ್ಷಿತ್ ಇಂದ ಹಿಡಿದು ಪಪ್ಪ ಅಮ್ಮ ಬೈತ್ರ ಅನ್ನೋದಕ್ಕೆ ಒಂದು ಪ್ರೊಫೆಷನ್, ಬಟ್ ಅವನಿಗೆ ಇಂಟ್ರೆಸ್ಟ್ ಬೇರೆ ಕಡೆನೇ ಇತ್ತು. ನಾನು ಹೇಳೋದು ಆ ಇಂಟ್ರೆಸ್ಟ್ನ ಆ ಮಕ್ಕಳ ಈಗಿನ ಏಜಿಂದಾನೆ ಅವ್ರನ್ನ ನೀವು ಆ ಕಡೆ ಕರ್ಕೊಂಡವ್ರೆ ಮೋಸ್ಟ್ಲಿ ಕನ್ನಡ ಇಂಡಸ್ಟ್ರಿ ಅಥವಾ ಅವ್ರು ಯಾವುದೇ ಇಂಡಸ್ಟ್ರಿಯಲ್ಲಿ ನಾಳೆ ಸೈಂಟಿಸ್ಟ್ ಆಗ್ಬೇಕಾಗಿರ್ಬೋದು, ಜಾದುಗಾರ ಆಗ್ಬೋದು, ಹಾಡುಗಾರ ಆಗ್ಬೋದು, ಅಥವಾ ನೃತ್ಯ ಮಾಡ್ಲಿಕ್ಕೆ ಕಲಿಬೋದು, ಯಾವುದೇ ಇಂಡಸ್ಟ್ರಿಲಾದರೂ ಅವನು ಬಹಳ ಸಣ್ಣ ವಯಸ್ಸಿಂದಾನೇ ಕಲ್ತರೆ ತುಂಬಾ ವರ್ಷ ಬೇಕಾಗ್ಲಿಕ್ಕಿಲ್ಲ ಅವನಿಗೆ ಸಕ್ಸಸ್ ಪಡಿಲಿಕ್ಕೆ ಅಂತ. ಈ ತರದ ಬೇಸಿಗೆ ಶಿಬಿರಗಳನ್ನ ಅದರಲ್ಲೂ ಉಚಿತವಾಗಿ ಆಯೋಜನೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಸೊ ಈ ಎಕ್ಸಲೆಂಟ್ ಎಜುಕೇಶನ್ ಟ್ರಸ್ಟ್ ಜೊತೆಲಿ ನಮ್ಮ ಸಂಬಂಧ ಸ್ವಲ್ಪ ಇತ್ತೀಚೆಗೆ ಒಂದು ತಿಂಗಳಿಂದ ಸ್ವಲ್ಪ ಜಾಸ್ತಿ ಇದೆ ಅಂತ. ಅವರ ಸಿ ಎ ಎಜುಕೇಷನ್ ಕ್ಲಾಸಸ್ ಆಗಿರ್ಬೋದು ಅಥವಾ ಎಕ್ಸಾಮ್ಸ್ ಆಗಿರ್ಬೋದು, ಅದಕ್ಕೆ ಅವ್ರು ಕೊಡ್ತಾ ಇದ್ದಂಥ ಸ್ಕಾಲರ್ಶಿಪ್ ಆಗಿರ್ಬೋದು, ಮೋಸ್ಟ್ಲಿ ನಾನು ಈ ವೇದಿಕೆಗೆ ಇವತ್ತು ಗೆಸ್ಟ್ ಆಗಿ ಬರಲಿಕ್ಕೂ ಅದೇ ಕಾರಣ. ಅವರು ಅವತ್ತು ಸಿ ಎ ಎಜುಕೇಷನ್ಗೆ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಮಾಡ್ಲಿಕ್ಕೆ ಬಂದಾಗ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅದಕ್ಕೊಂದು ಆ್ಯಡ್ ಅನ್ನ ರೆಕಾರ್ಡ್ ಮಾಡ್ಲಿಕ್ಕೋಸ್ಕರ ಭರತ್ ನನ್ನ ಹತ್ರ ಬಂದಿದ್ರು. ಭರತ್ ಮತ್ತೆ ನಮ್ಮ ಸಾರಿ ಪ್ರತಾಪ್ ಅವರು. ಅವಾಗ ನಾನು ಕೂತ್ಕೊಂಡು ಎಜುಕೇಶನ್ ಸಿಸ್ಟಮ್ ಬಗ್ಗೆ ಒಂಚೂರು ಅಧಿಕ ಪ್ರಸಂಗ ಜಾಸ್ತಿ ಮಾತಾಡಿದೆ, ಅದಕ್ಕೆ ಅವ್ರು ಇವತ್ತು ಕರೆದ್ರು ವೇದಿಕೆ ಮೇಲೆ ಬಂದಿದೆ ಅಧಿಕ ಪ್ರಸಂಗ ಮಾತಾಡಿ ಅಂತ. ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೂ ಬರೀ ಪುಸ್ತಕದ ಬದನೆಕಾಯಿನೇ ಹೇಳ್ಕೊಡ್ತಾ ಇದ್ರೆ ಮಕ್ಕಳು ಮನೆಗೆ ಹೋದ್ಮೇಲೆ ಹೆಂಗೋ ಅಪ್ಪನ ಮೊಬೈಲು, ಅಮ್ಮನ ಮೊಬೈಲು ಇಲ್ಲ ಟಿವಿ ಇದು ಬಿಟ್ಟು ಹೊರಗಡೆ ಬರಲ್ಲ. ಹಾಗಾಗಿ ನಾನು ಅವ್ರಿಗೆ ಹೇಳ್ತಿದ್ದೆ ಅಂದ್ರೆ ನಿಮ್ಮ ಸ್ಕೂಲಲ್ಲಿ ನೀವು ಇದನ್ನೊಂದು ತರಬೇಕು ಅಂತ. ಅವಾಗ ಅವ್ರು ಹೇಳಿದ್ರು ಇಲ್ಲ ಸರ್ ನಾವು ಶುರು ಮಾಡಿದೀವಿ ಆಲ್ರೆಡಿ ಅಂತ. ಆ ಖುಷಿ ಆಯ್ತು ನಂಗೆ, ಅಂದ್ರೆ ಈ ತರದ ಎಜುಕೇಶನ್ ಸಿಸ್ಟಮ್ ಬರಬೇಕು. ಸೋಮವಾರದಿಂದ ಶುಕ್ರವಾರದವರೆಗೆ ಪಠ್ಯಪುಸ್ತಕದಲ್ಲಿ ಏನ್ ಬದನೆಕಾಯಿ ಇದೆ ಅದನ್ನೆಲ್ಲ ಹೇಳ್ಕೊಡಿ, ತೊಂದರೆ ಇಲ್ಲ. ಅಂಡ್ ಯಾರು ಇಲ್ಲಿ ನನಗೆ ಗೊತ್ತಿದೆ ಪೇರೆಂಟ್ಸ್ ಸುಮಾರು ಜನ ಸೈನ್ಸ್ ಓದ್ದವರು ಸೈನ್ಸ್ ಇನ್ ಕೆಲಸ ಮಾಡೋದಿಲ್ಲ, ಕಾಮರ್ಸ್ ಓದ್ದವರು ಕಾಮರ್ಸ್ ಇನ್ ಕೆಲಸ ಮಾಡೋದಿಲ್ಲ. ಆ ಸತ್ಯನ್ ಮಕ್ಕಳಿಗೆ ಹೇಳಿಕೊಟ್ರೆ ಅವ್ರು ಓದೋದಿಲ್ಲ ಅಂತ ಗೊತ್ತು, ನಾವು ಹೇಳೋದಿಲ್ಲ ಅಷ್ಟೇ. ಸೋಮವಾರದಿಂದ ಶುಕ್ರವಾರದವರೆಗೆ ಪುಸ್ತಕದಲ್ಲಿ ಏನಿದೆ ಅದನ್ನ ಹೇಳ್ಕೊಡಿ, ಬಟ್ ಶನಿವಾರ ಪ್ರತಿ ಶನಿವಾರ ಮಕ್ಕಳಿಗೆ ಅರ್ಧ ದಿನ ಅವರಿಗೆ ಏನ್ ಇಷ್ಟ ಇದೆ ಅದನ್ನ ಮಾಡ್ಲಿಕ್ಕೆ ಬಿಡಿ ಅಂತ. ಯಾಕೆ ಇದನ್ನ ಮಾಡೋದಿದ್ರೆ ರಜೆ ಕೊಡ್ಬೋದಲ್ಲ ಅವ್ರ ಮನೇಲೆ ಮಾಡ್ಲಿ ಅಂತ. ಅಲ್ಲ, ಮನೇಲಿ ಮಾಡಲ್ಲ, ಮನೇಲಿ ಲೀನಿಯನ್ಸ್ ಇದೆ, ಅಪ್ಪ ಅಮ್ಮ ಅನ್ನುವಂತ ಒಂದು ಲೀನಿಯನ್ಸ್ ಇದೆ. ಇಲ್ಲಿ ಅವ್ರಿಗೆ ಏನ್ ಬೇಕು ಅಂದ್ರೆ ಅವನಿಗೆ ಆಟದಲ್ಲಿ ಆಸಕ್ತಿ ಇದ್ರೆ ಆಟದಲ್ಲಿ ಅವನು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ಗೋ ರೀಚ್ ಆಗುವಂತಹ ತಾಕತ್ ಇರುವಂತಹ ಹುಡುಗ ಅಂದ್ರೆ ಅವನ ಗೇಮ್ಸ್ ಅಲ್ಲಿ ಹೇಗೆ ಇಂಪ್ರೂವ್ ಮಾಡಬಹುದು, ಅಥವಾ ಅವರಿಗೆ ಡ್ಯಾನ್ಸ್, ಪೇಂಟಿಂಗ್, ಆರ್ಟ್, ಯಾವ್ದಾದ್ರೂ ಕಲೆ ಆಗ್ಲಿ, ಯಾವ ಕಲೆಯಲ್ಲಿ ಅವನಿಗೆ ಇಂಟ್ರೆಸ್ಟ್ ಇದೆ ಆ ಕಲೆಯನ್ನ ಶನಿವಾರದೊತ್ತು ಮಾಡಿಸಿ ಅಂತ. ತುಂಬಾ ಇಂಪಾರ್ಟೆಂಟ್ ಇದು, ತುಂಬಾ ಅಂದ್ರೆ ವೆರಿ ಲೀಶರ್ ಆಗಿ ಹೇಳ್ಬಿಡ್ಬೋದು, ಎಂತಾಗುತ್ತೆ ವಾರಕ್ಕೆ ಒಂದಿನ ಕಲಿಯೋದ್ರಲ್ಲಿ ಅಂತ. ಅವನು ಇವತ್ತು ಬ್ರಷ್ ಹಿಡಿಯ ಕಲ್ತ ಅಂದ್ರೆ ಪೇಂಟಿಂಗ್ ಮಾಡ್ಲಿಕ್ಕೆ ಅವನು ವಾರಕ್ಕೊಂದ್ಸರಿ ಬ್ರಷ್ ಹಿಡಿದ್ರು ಆ ಗ್ರಿಪ್ ಹಂಗೆ ಇರುತ್ತೆ. ಆಮೇಲೆ ಆ ಇಂಟ್ರೆಸ್ಟ್ ನ ನೀವು ಕ್ರಿಯೇಟ್ ಮಾಡಿದ್ರೆ ಸ್ಕೂಲಲ್ಲೇ, ಮನೆಗೆ ಹೋಗಿ ಅವರು ಟಿವಿ ನೋಡೋದನ್ನ ಕಡಿಮೆ ಮಾಡ್ತಾರೆ, ಅವನಿಗೆ ಟೈಮ್ ಸಿಕ್ಕಿದಾಗ ಅವ್ನು ಪೇಂಟಿಂಗ್ ಮಾಡ್ತಾನೆ, ಅವನಿಗೆ ಟೈಮ್ ಸಿಕ್ಕಿದಾಗ ಅವ್ನು ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ, ಅವ್ನು ಟೈಮ್ ಸಿಕ್ಕಿದಾಗ ಕರಾಟೆ ಪ್ರಾಕ್ಟೀಸ್ ಮಾಡ್ತಾನೆ, ಇಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾನೆ, ಇಲ್ಲ ಸಂಗೀತದ ಪ್ರಾಕ್ಟೀಸ್ ಮಾಡ್ತಾನೆ. ಆ ಇಂಟ್ರೆಸ್ಟ್ ನ ನಾವು ಶಾಲೆಯಿಂದ ಕ್ರಿಯೇಟ್ ಮಾಡ್ತಾ ಬಿಡ್ಬೇಕು. ಅಪ್ಪ ಅಮ್ಮಂಗೆ ಒಂದು ಲೀನಿಯನ್ಸ್ ಇರುತ್ತೆ ಮಗು ಅಂತ, ಅದು ಇತ್ತೀಚೆಗಿರೋ ಪೇರೆಂಟ್, ನಮ್ಮ ಪೇರೆಂಟ್ಸ್ ಎಲ್ಲ ಸೌದಿ ಚಪ್ಪಿದಾಗ ಹೊಡಿತಾ ಇದ್ರು, ಈಗ ಮಕ್ಕಳನ್ನ ಮುಟ್ಟೋಗಿಲ್ಲ ಮೋಸ್ಟ್ಲಿ. ಅದು ಇವ್ರಿಗೆ ಬತ್ತೇನೋ ಮಾನವ ಆಯುಕ್ತರಿಗೆ,
ನಿಮ್ ಮಕ್ಕಳಿಗೆ ನೀವೇ ಹೊಡಕಿಲ್ಲ ಅಂತ ಹೇಳಿ ಆ ತರದ ಪರಿಸ್ಥಿತಿಯಲ್ಲಿ ಇದೀವಿ. ಅದಕ್ಕೆ ಹೇಳೋದು, ಆ ಲೀನಿಯನ್ಸ್ ಮನೆಯಲ್ಲಿ ಇರೋದ್ರಿಂದ ಶಾಲೆಗೆ ಬಂದಾಗ ಶಾಲೆಯಲ್ಲಿ ಮೇಸ್ಟ್ರು ಹೇಳಿದ್ರೆ, ಮೇಡಮ್ ಹೇಳಿದ್ರೆ ಅದಕ್ಕೊಂದು ವಿಶೇಷ ಮರ್ಯಾದೆ ಪ್ರತಿಯೊಬ್ಬ ಮಕ್ಕಳು ಕೊಡ್ತಾರೆ. ಹಾಗಾಗಿ ಈ ತರದ ಶಾಲೆಗಳಲ್ಲಿ ಅಂಡ್ ಎಕ್ಸಲೆಂಟ್ ಇವತ್ತೇನು ಮಾಡ್ತಾ ಇದೆ, ಈ ತರದ ಒಂದು ವಾತಾವರಣವನ್ನ ಏನ್ ಕ್ರಿಯೇಟ್ ಮಾಡ್ತಾ ಇದೆ, ಬಹಳ ಶ್ಲಾಘನೀಯ. ಎಸ್ ಸಾರಿ, ಮೊದಲನೇದಾಗಿ ನಾನು ಭಾಷಣ ಶುರು ಮಾಡೋಕ್ ಮೊದಲೇ ನಿಮ್ಗೆಲ್ಲ ಸಾರಿ ಕೇಳಬೇಕಿತ್ತು, ಒಂದು ಅರ್ಧ ಗಂಟೆ ತಡವಾಗಿ ಬಂದೆ. ನಮ್ಮ ಬಿಸಿ ಸ್ಕೆಡ್ಯೂಲಲ್ಲಿ ನಾ ಒಂಚೂರು ಒಪ್ಕೊಂಡ್ರ ಮೇಲೆ ಬರಲೇಬೇಕು ಅಂತ ಹಠ ನನಗೆ. ಸೊ ಒಪ್ಕೊಂಡಿದ್ದ ಕಾರಣ ಬಂದೆ, ಬಟ್ ಸ್ವಲ್ಪ ತಡ ಆಯಿತು, ಕ್ಷಮೆ ಇರಲಿ ನಿಮ್ಮೆಲ್ಲರ ಕಡೆಯಿಂದ. ಗೊತ್ತು ಊರಿನ ಶಕೆಯಲ್ಲಿ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ ಅಂತ. ಇದೆಲ್ಲದರ ನಡುವೆ ಭರತ್ ಪ್ರಸ್ತಾಪ ಮಾಡಿದ್ದಕ್ಕೆ ಹೇಳ್ತೀನಿ, ಕಾಂತಾರ ಸಿನಿಮಾನ ಗೆಲ್ಲಿಸಿದಂತಹ ಮೊದಲನೇ ಅಭಿಮಾನಿಗಳು ಅಂದರೆ ನಮ್ಮ ಊರಿನವರು. ಪ್ರತಿ ಹಳ್ಳಿ ಹಳ್ಳಿಯಿಂದ, ಸಣ್ಣ ಸಣ್ಣ ಊರುಗಳಿಂದ ಬಸ್ಸನ್ನು ಮಾಡ್ಕೊಂಡು ಬಂದು, ಗಾಡಿಗಳನ್ನ ಮಾಡ್ಕೊಂಡು ಬಂದು ನಮ್ಮ ಸಿನಿಮಾವನ್ನು ನೋಡಿದ ವಿಡಿಯೋ ಫುಟೇಜ್ಗಳು ನನ್ನ ಹತ್ರ ಇದೆ. ಬಹಳ ಪ್ರೀತಿಯಿಂದ ಒಂದು ಕಲೆಯನ್ನು, ನಾನು ಯಾಕೆ ಕಲೆಗೆ ಇಷ್ಟು ಪ್ರೋತ್ಸಾಹ ಕೊಡ್ತೀನಿ ಅಂದರೆ, ಆ ಕಾಂತಾರ ಮುಗಿದು ಈ ಕಾಂತಾರ ಶುರು ಮಾಡೋ ತನಕ ಒಂದು ವರ್ಷ ಬರೀ ಸ್ಕ್ರಿಪ್ಟಿನ ರಿಸರ್ಚ್ ಆಗಿರುತ್ತೆ, ಇನ್ನೊಂದು ವರ್ಷ ಶೂಟಿಂಗ್ ಆಗುತ್ತೆ. ಸೊ ಎರಡು ವರ್ಷಗಳ ಕಾಲ ನಿಮ್ಮನ್ನ ರಂಜಿಸ್ಲಿಕ್ಕೋಸ್ಕರ ಒಂದು ಕಥೆಯನ್ನ ಮಾಡ್ತೀವಿ ಅಂದ್ರೆ ಅದನ್ನ ನೀವು ಬಂದು ನೋಡ್ಲಿಲ್ಲ ಅಂದಾಗ ಬಹಳ ಬೇಜಾರಾಗುತ್ತೆ. ಆದ್ರೆ ಇವತ್ತಿನವರೆಗೂ ನಾವು ಮಾಡದಂತ ಯಾವುದೇ ಸಿನಿಮಾಕ್ಕೂ ನೀವು ಯಾರು ನಮ್ ಕೈ ಬಿಟ್ಟಿಲ್ಲ. ಮುಂಚೆ ಒಂದು ಕಂಪ್ಲೇಂಟ್ ಇತ್ತು, ಕುಂದಾಪುರದಲ್ಲಿ ಪಿಕ್ಚರ್ ಕಾಣ್ತಿಲ್ಲ ಅಂತ. ಅಷ್ಟೊತ್ತಿಗೆ ಯಾರೋ ಒಂದ್ಸರಿ ಹೇಳಿದ್ರೆ, ಲಾಸ್ಟ್ ಟೈಮ್ ಕುಂದಾಪುರದಲ್ಲೇ ನಾನು ಹಿಂಗೆ ಭಾಷಣ ಮಾಡಿದಾಗ, ಮೇ ಬಿ ಅರೌಂಡ್ 5 ಇಯರ್ಸ್ ಬ್ಯಾಕ್, ಇಲ್ಲಿ ನೆಟ್ಟಿಗಿರೋ ಥಿಯೇಟ್ರೆ ಇಲ್ಲ ಮಾರ್ರೆ ಅಂತ. ಈಗ ಭಾರತ್ ಸಿನಿಮಾಗಳು ಬಂದ್ಮೇಲೆ ಆ ಕಂಪ್ಲೇಂಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಹೀಗೆ ನಾನು ಹೇಳ್ತಾರ, ನಮ್ದಂತಲ್ಲ, ನಿಮ್ಮ ಫ್ರೀ ಇರೋ ಟೈಮಲ್ಲಿ ಯಾವುದೇ ಹೊಸ ಕಲಾವಿದರು ಹೊಸದೊಂದು ಸಿನಿಮಾವನ್ನ ತೆರೆಯ ಮೇಲೆ ತರ್ತಾರೆ ಅಂದ್ರೆ ದಯಮಾಡಿ ಅವರಿಗೆ ಪ್ರೋತ್ಸಾಹ ಕೊಡಿ. ನೀವುಗಳು ಬೆನ್ನು ತಟ್ಟಿದ್ರೆ ಮಾತ್ರ ಅವರು ನಮ್ಮ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನನ್ನ ಇಲ್ಲಿವರೆಗೆ ಆಶೀರ್ವದಿಸಿ ಒಬ್ಬ ಸಣ್ಣ ಕಿರಾಣಿ ಗ್ರಾಮದಿಂದ ಬಂದಂತ ಒಬ್ಬ ಕಲಾವಿದರನ್ನ ಇವತ್ತು ಈ ಲೆವೆಲ್ಗೆ, ಈ ಮಟ್ಟಿಗೆ ತಗೊಂಡ್ಬಂದು ನಿಲ್ಲಿಸಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲ ಗೊತ್ತಿದೆ ಭಾರತೀಯ ಶಿಕ್ಷಣ ಪದ್ಧತಿ ಹೇಗಿತ್ತು ಅನ್ನುವ ಅರಿವು ಇಲ್ಲಿ ಕುಳಿತಿರುವಂತ ಎಲ್ಲ ಪೋಷಕರಿಗಿದೆ. ಅರಮನೆಗಳಲ್ಲಿ, ಗುರು ಮನೆಗಳಲ್ಲಿ ಕಲಿತ ಶಿಕ್ಷಣ ಪದ್ಧತಿ ಇವತ್ತಿಲ್ಲ. ಸ್ಮಾರ್ಟ್ ಕ್ಲಾಸ್ಗಳ ನಡುವೆ, ಕಾಂಕ್ರೀಟ್ ಗೋಡೆಗಳ ನಡುವೆ, ಕಂಪ್ಯೂಟರ್ ಗೋಡೆಗಳ ನಡುವೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಇದೆ. ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಕಾಲ ಕಾಲಕ್ಕೆ ಸರಿಯಾಗಿ ಬದಲಾಗ್ತಾ ಈ ಮಟ್ಟಕ್ಕೆ ಬಂದು ನಿಂತಿದೆ. ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಓದುವ ಜಾಗದಲ್ಲಿ ಇವತ್ತು ಮೊಬೈಲ್ಗಳು ಬಂದಿದೆ, ಬರೆಯುವ ಜಾಗದಲ್ಲಿ ರಿಮೋಟ್ಗಳು ಕೈಯಲ್ಲಿ ಬಂದು ಕೂತಿದೆ. ಸೊ ವಿದ್ಯಾರ್ಥಿಗಳಿಗೆ ಯಾವಾಗ ಯಾವಾಗೆಲ್ಲ ಅಕಾಡೆಮಿಕ್ ಇಯರ್ಸ್ ನ ಹಾಲಿಡೇಸ್ಗಳು ಸಿಗುತ್ತೆ ಅವಾಗೆಲ್ಲ ವಿದ್ಯಾರ್ಥಿಗಳು ಎಲೆಕ್ಟ್ರಾನಿಕ್ ಎಸೆಟ್ಸ್ಗಳ ಕಡೆ, ಟಿವಿ ಕಡೆ, ಮೊಬೈಲ್ ಕಡೆ ಹೆಚ್ಚು ಆಕರ್ಷಿತರಾಗ್ತಾರೆ. ಈ ಸಮ್ಮರ್ ಹಾಲಿಡೇಸ್ ನಲ್ಲಿ, ಅಕಾಡೆಮಿಕ್ಸ್ ಇಯರ್ ನ ಈ ಹಾಲಿಡೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆ ರೀತಿಯ ಆಕ್ಟಿವಿಟೀಸ್ ಕಡೆ ಹೆಚ್ಚು ಗಮನವನ್ನು ಹರಿಸಬಾರದು. ತಮ್ಮ ಅಮೂಲ್ಯವಾದ ಸಮಯವನ್ನ ಮೊಬೈಲ್ ಟಿವಿ ಕಡೆ ಮೀಸಲಿಡಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಸಮ್ಮರ್ ಕ್ಯಾಂಪ್ ಅನ್ನ ಆಯೋಜನೆ ಮಾಡಿದ್ದೇವೆ. ಇವತ್ತು ತಂದೆ ತಾಯಿಯಂದಿರು ಅವರದ್ದೇ ಆದ ಬ್ಯುಸಿ ಶೆಡ್ಯೂಲ್ ನಲ್ಲಿ ಇರುವುದರಿಂದಾಗಿ ಮಕ್ಕಳ ಒಂದು ನೈತಿಕ ಶಿಕ್ಷಣ ಅಥವಾ ಮೌಲ್ಯಯುತವಾದ ಶಿಕ್ಷಣ ಕೇವಲ ಶಿಕ್ಷಕರ ಜವಾಬ್ದಾರಿ ಎನ್ನುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾಗಿ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಮೌಲ್ಯಯುತವಾದ ಶಿಕ್ಷಣವನ್ನ ನೀಡಬೇಕು, ಒಂದು ಒಳ್ಳೆ ರಿಸೋರ್ಸ್ ಪರ್ಸನ್ ಇಂದ ನೈತಿಕ ಶಿಕ್ಷಣವನ್ನ ನೀಡಬೇಕು ಅನ್ನುವ ಉದ್ದೇಶದಿಂದ ಈ ಮಂಥನ ಬೇಸಿಗೆ ಶಿಬಿರವನ್ನ ಆಯೋಜನೆ ಮಾಡಿದ್ದೇವೆ. ನಿಮ್ಗೆಲ್ರಿಗೂ ತಿಳಿದಿರುವಂತೆ ನಮ್ಮ ಈ ಶಿಬಿರಕ್ಕೆ ರಿಜಿಸ್ಟ್ರೇಷನ್ ಸುಮಾರು 900ಕ್ಕೂ ಹೆಚ್ಚು ರಿಜಿಸ್ಟ್ರೇಷನ್ ಗಳು ಬಂದಿದೆ. ಆದ್ರೆ ನಾವು ಪ್ರಪ್ರಥಮವಾಗಿ ಯಾರು ಅಪ್ಲೈ ಮಾಡಿದರೆ ಅಂತ 400 ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಕಲ್ಪಿಸಿದ್ದೇವೆ. ನಮ್ಮ ಹಿರಿಯರೆದುರು ಒಂದು ಮಾತನ್ನ ಹೇಳ್ತಾ ಇದ್ರು, ಕೆರೆಯ ನೀರನ್ನ ಕೆರೆಗೆ ಚೆಲ್ಬೇಕು ಅಂತ ಹೇಳಿ. ಕೆರೆಯಿಂದ ಪಡೆದಿರುವಂತ ಎಲ್ಲ ನೀರನ್ನ ಕೆರೆಗೆ ಚೆಲ್ಲಿದ್ರೆ ನಾಳೆ ನಮ್ ಕುಡಿಲಿಕ್ಕೆ ನಾವು ಬೇರೆಯಿಂದ ನೀರನ್ನ ಪಡಿಬೇಕಾಗತ್ತೆ. ಹಾಗಾಗಿ ಬಂದವರಿಗೆಲ್ರಿಗೂ ಅವಕಾಶವನ್ನ ಕಲ್ಪಿಸ್ಲಿಕ್ಕೆ, ಬಂದವರಿಗೆಲ್ರಿಗೂ ಉಚಿತವಾಗಿ
ಒಂದು ಅವಕಾಶವನ್ನು ನೀಡಲಿಕ್ಕೆ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ನಿಂದ ಸಾಧ್ಯ ಇಲ್ಲ. ನಮ್ಮ ಇತಿಮಿತಿಯ ಒಳಗಡೆ ನಮ್ಮ ಟ್ರಸ್ಟ್ನ ವ್ಯಾಪ್ತಿಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಈ ಬೇಸಿಗೆ ಶಿಬಿರವನ್ನ ಆಯೋಜನೆ ಮಾಡಬಹುದು ಅನ್ನೋದನ್ನ ಆಲೋಚನೆ ಮಾಡಿ ಈ ಒಂದು ಶಿಬಿರವನ್ನ ಆಯೋಜಿಸಿದ್ದೇವೆ. ಈ ಶಿಬಿರಕ್ಕೆ ಬಂದಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ಗುಣಮಟ್ಟದ ಒಂದು ತರಬೇತಿಯನ್ನ ನೀಡಿ ಗುಣಮಟ್ಟದ ಆಹಾರ ಉಪಚಾರವನ್ನ ನೀಡಬೇಕು ಅನ್ನೋದು ನಮ್ಮ ಉದ್ದೇಶ. ನೀವೆಲ್ಲರೂ ಕೂಡ ನಮ್ಮ ಸಂಸ್ಥೆಯ ಮೇಲೆ ಒಂದು ನಂಬಿಕೆಯನ್ನಿಟ್ಟು ನಿಮ್ಮ ಮಕ್ಕಳನ್ನ ಈ ಶಿಬಿರಕ್ಕೆ ಸೇರಿಸಿದ್ದೀರಿ. ಕುಂದಾಪುರ ಬೈಂದೂರು ಬ್ರಹ್ಮಾವರ ತಾಲೂಕಿನ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಕುಳಿತುಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಾಯ ಸಹಕಾರ ಆಶೀರ್ವಾದ ಇದ್ರೆ ನಮ್ಮ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಇನ್ನೂ ಎತ್ತರಕ್ಕೆ ಬೆಳೆದ್ರೆ ಈ ಸಮ್ಮರ್ ಕ್ಯಾಂಪ್ ಅನ್ನ ಇನ್ನೂ ವಿಸ್ತಾರವಾಗಿ ಮಾಡುವ ಆಲೋಚನೆ ಇಟ್ಕೊಂಡಿದ್ದೇವೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಕಳೆದ 3 ವರ್ಷದಲ್ಲಿ ಈ 2ನೇ ಬೇಸಿಗೆ ಶಿಬಿರವನ್ನು ಉಚಿತವಾಗಿ ಈ ಭಾಗದ ಮಕ್ಕಳಿಗೆ ಆಯೋಜನೆ ಮಾಡ್ತಾ ಇದೆ. ಈ ಬೇಸಿಗೆ ಶಿಬಿರದ 2 ಉದ್ದೇಶ ಅಂತ ಹೇಳಿದರೆ, ಒಂದು, ಮಕ್ಕಳು ಈ ಒಂದು ಅಕಾಡೆಮಿಕ್ ಇಯರಲ್ಲಿ ಪುಸ್ತಕದಲ್ಲಿ ಏನಿದೆ ಅನ್ನುವಂತಹದ್ದನ್ನೇ ಕಲಿತಾ ಇರ್ತಾರೆ. ಆ ಒಂದು ಅಕಾಡೆಮಿಕ್ ಇಯರಲ್ಲಿ 2 ತಿಂಗಳ ಈ ಬೇಸಿಗೆ ಶಿಬಿರದಲ್ಲಿ ಅವರ ಟ್ಯಾಲೆಂಟ್ ಏನುಂಟು, ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅನ್ನುವಂತಹದ್ದನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವಂತಹದ್ದು ಈ ಬೇಸಿಗೆ ಶಿಬಿರದಿಂದ ಆಗ್ತದೆ. ಹಾಗೆ ಇನ್ನೊಂದು ಉದ್ದೇಶ ಅಂತ ಹೇಳಿದರೆ, ಈಗಾಗಲೇ ಎಲ್ಲರೂ ಅದನ್ನು ವಿಚಾರವನ್ನು ಪ್ರಸ್ತಾಪಿಸ್ತಾರೆ, ಸಮಯ ಸಿಕ್ಕಾಗ ಇವತ್ತಿನ ಮಕ್ಕಳು ಡೈವರ್ಟ್ ಆಗುವಂತಹದ್ದು ಅವರ ಅಕಾಡೆಮಿಕ್ ಕರಿಕ್ಯುಲಮ್ನಿಂದ ಡೈವರ್ಟ್ ಆಗಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಅದರಲ್ಲಿ ಮೊಬೈಲ್. ಒಂದು 1/2 ಗಂಟೆ ಸಮಯ ಸಿಕ್ಕಿದ್ರು ಕೂಡ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇರ್ತಾರೆ. ಆದರೆ ಅದರಿಂದ ಡೈವರ್ಟ್ ಮಾಡಲಿಕ್ಕೆ ಈ ಬೇಸಿಗೆ ಶಿಬಿರವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಇಲ್ಲಿ ಬೇರೆ ಬೇರೆ ರೀತಿಯ ಒಂದು ವಿಚಾರವನ್ನು ಮಕ್ಕಳಿಗೆ, ಅವರಿಗೆ ಅದರಲ್ಲಿ ಆಸಕ್ತಿ ಬರುವ ಹಾಗೆ ನಾವಿಲ್ಲಿ ಫ್ಯಾಕಲ್ಟೀಸ್ ಹೇಳಿಕೊಡ್ತಾರೆ. ಆದರೆ ಈ ಕಾರ್ಯಕ್ರಮ ನಡೆಯುವುದು ಬರೀ 1 ವಾರ ಮಾತ್ರ. 2 ತಿಂಗಳ ಬೇಸಿಗೆ ಶಿಬಿರದಲ್ಲಿ ಈ ಮಂಥನ ಕಾರ್ಯಕ್ರಮ ಇರುವುದು 1 ವಾರ. ಅದರಲ್ಲಿ ಅವರ ಆಸಕ್ತಿಯನ್ನು ಹೆಚ್ಚಿಸುವಂಥ ಕೆಲಸ ಇಲ್ಲ ಆಗ್ತದೆ. ಆದರೆ 1 ವಾರ ಆದಮೇಲೆ ಅವರು ಮನೆಯಲ್ಲಿರುವಾಗ ಪುನಃ ಮೊಬೈಲ್ ಹಿಡ್ಕೊಂಡ್ರೆ ಈ ಬೇಸಿಗೆ ಶಿಬಿರದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. ಇಲ್ಲಿ ಒಂದು ಕ್ಲೇ ಮಾಡ್ಲಿಂಗ್ ಇರ್ಬೋದು, ಕ್ರಾಫ್ಟಿಂಗ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಯಾವುದೇ ಒಂದು ವಿಚಾರವನ್ನು ಇಲ್ಲಿ ಹೇಳಿಕೊಟ್ಟಾಗ ಅದನ್ನು ಆ 1 ವಾರ ಮನೆಯಲ್ಲಿ ಬಂದು ಕೂಡ ಮಕ್ಕಳು ಅದನ್ನು ನೋಡ್ತಾ ಇರ್ತಾರೆ, ಯಾಕಂದರೆ ಅದ್ರ ಬಗ್ಗೆ ಆಸಕ್ತಿ ಇರ್ತದೆ. ಆದರೆ ಎಲ್ಲಿ ಈ ಕ್ಲಾಸಸ್ ಇಲ್ಲಿ ಮುಗೀತದೆ ಮತ್ತೆ ಮನೆಗೆ ಹೋದಾಗ ಅವ್ರ ರುಟೀನ್ ಸ್ಟಾರ್ಟ್ ಆಗ್ತದೆ ಮೊಬೈಲ್ ಹಿಡ್ಕೊಂಡು ನೋಡ್ಲಿಕ್ಕೆ. ಅದಕ್ಕೆ ಇಲ್ಲಿನ ಪೋಷಕರು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಅದಕ್ಕೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪೋಷಕರು ನಾವು ಕರೀತೇವೆ. 1 ವಾರ ನಮ್ಮಲ್ಲಿರ್ತಾರೆ, ಅದರ ನಂತರ ನಿಮ್ಮಲ್ಲಿರುವಾಗಲೂ ಕೂಡ ಅವರ ಈ ಆಸಕ್ತಿ, ಈ 1 ವಾರದಲ್ಲಿ ಯಾವ ಕಲೆ ಬಗ್ಗೆ ಅವರಿಗೆ ಆಸಕ್ತಿ ಇದೆ ಅನ್ನುವಂಥದ್ದನ್ನು ನೀವು ಗುರುತಿಸಿ ಅವರನ್ನು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕಾರ್ಯಕ್ರಮ, ಆ ಒಂದು ವಿಚಾರವನ್ನು ತಾವು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಮತ್ತು ಇವತ್ತಿನ ದಿನದಲ್ಲಿ ಈ ಮಾಡರ್ನ್ ಎಜುಕೇಷನಲ್ಲಿ ಈ ಕಲೆ ಸಂಸ್ಕೃತಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಗೆ ಮಾರಲ್ ಎಜುಕೇಷನ್ ಅಂತ ಹೇಳಿದ್ರೆ ಈ ಕಲೆ ಸಂಸ್ಕೃತಿಯಿಂದ ಖಂಡಿತ ಅವರು ಕಲಿತಾರೆ. ಪ್ರಮೋಷೆಟ್ರು ಪ್ರಸ್ತಾಪಿಸಿದ್ರು, ವಾರದಲ್ಲಿ 6 ದಿನದಲ್ಲಿ 5 ದಿನ ಅಕಾಡೆಮಿಕ್ ಇರ್ತದೆ, ಒಂದು ಶನಿವಾರ 1/2 ದಿನ ಕೊಡಿ ಅಂತೇಳಿ. ಬಟ್ ಇಲ್ಲಿ ನಮ್ಮ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ಅವರು ಕಳೆದ 2 ವರ್ಷದಿಂದ ಸುನಾದ ಸಂಗಮ ಅನ್ನುವಂತಹ ಕಾರ್ಯಕ್ರಮದಿಂದ ಈ ಪ್ರತಿ ಶನಿವಾರ ಅನ್ನುವಂಥದ್ದು ಅವರಿಗೆ ಬುಕ್ ತರಲಿಕ್ಕೆ ಇಲ್ಲ. ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಅದರಲ್ಲಿ ಒಂದು ಸಂಗೀತ ಇರ್ಬೋದು, ತಬಲಾ ಇರ್ಬೋದು, ಭರತನಾಟ್ಯ ಇರ್ಬೋದು, ಅದೆಲ್ಲ ಕಾರ್ಯಕ್ರಮವನ್ನು ಇಲ್ಲಿ ಬೇರೆ ಬೇರೆ ಫ್ಯಾಕಲ್ಟೀಸನ್ನು ಕರ್ಕೊಂಡು ಬಂದು ವಿದ್ಯಾರ್ಥಿಗಳಿಗೆ ನಾವು ಹೇಳಿಕೊಡ್ತಾ ಇರ್ತೇವೆ. ಅದು ನಮ್ಮ ಕರ್ತವ್ಯ ಅಂತ ಮಾಡ್ತೇವೆ. ಆದರೆ ಅದಕ್ಕೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ಅದರಿಂದ ಸಂತೃಪ್ತಿ ಯಾವಾಗ ಸಿಗ್ತದೆ ಅಂತ ಹೇಳಿದರೆ, ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸೋದ್ರಿಂದ ಅದರಲ್ಲಿ ಕೆಲವಾದರೂ ಮಕ್ಕಳು ಅದರ ಪ್ರಯೋಜನ ಪಡ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೆ ಖಂಡಿತ ಕೂಡ ನಮಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಒಂದು ತೃಪ್ತಿ ಇರ್ತದೆ. ಆದ್ದರಿಂದ ಈ ಬೇಸಿಗೆ ಶಿಬಿರವನ್ನು ನಾವು ಏನು 1 ವಾರ ಹಮ್ಮಿಕೊಂಡಿದ್ದೇವೆ, ಅದರ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಳ್ಬೇಕು. ಮತ್ತು ಮಕ್ಕಳಿಗೆ ಕಲಿಸೋದು ಅಂತ ಹೇಳಿದರೆ ಫ್ಯಾಕಲ್ಟಿ ಭಾರಿ ಕಷ್ಟ. ಅದರಲ್ಲಿ ಅವರು ತಿಳ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ ತಾಳ್ಮೆ ಇದ್ದರೆ ಖಂಡಿತ ಯಾವ ಮಕ್ಕಳಿಗೂ ಕೂಡ ನಾವು ಕಲಿಸ್ಬೋದು. 5-6 ವರ್ಷದ ಮಕ್ಕಳು ಅಂತ ಹೇಳಿದರೆ ಖಂಡಿತ ನಮ್ಮಲ್ಲಿ ಬಹಳ ಪೇಷನ್ಸ್ ಬೇಕಾಗ್ತದೆ ಅವರಿಗೆ ಒಂದು ಶಿಸ್ತನ್ನು ಇಲ್ಲಿ ರೂಪಿಸಲಿಕ್ಕೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ನಮ್ಮ ಫ್ಯಾಕಲ್ಟೀಸು, ನಮ್ಮ ಇಲ್ಲಿನ ಶಿಕ್ಷಕ ಬೃಂದದವರು ಹಾಗೂ ಪೋಷಕರ ನೆರವಿನಿಂದ ಖಂಡಿತ ಬಹಳ ಸಕ್ಸಸ್ ಆಗ್ತದೆ ಅನ್ನುವಂಥ ವಿಶ್ವಾಸದಿಂದ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಬಹಳಷ್ಟು ಉತ್ತಮ ಪ್ರೋತ್ಸಾಹ
ಜನರಿಂದ ಸಿಕ್ಕಿದೆ, ಪೋಷಕರಿಂದ ಸಿಕ್ಕಿದೆ. ಅದಕ್ಕೆ ಆಭಾರಿ ಆಗ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಶಿಬಿರದ ಪ್ರಾಮುಖ್ಯತೆ, ಅದರ ಉಪಯೋಗಗಳ ಕುರಿತು ತಿಳಿಯಪಡಿಸಿದ ಶ್ರೀ ಪ್ರತಾಪ್ ಚಂದ್ರಶೆಟ್ಟಿ ಅವರಿಗೆ ವಂದನೆಗಳು. ಬಂಧುಗಳೇ, ಅನುಭವವು ಮನುಷ್ಯನ. ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವೊಂದು ಶಿಕ್ಷಕ ವೃತ್ತಿಯಿಂದ ಬಂದವರು ಇಂಥ ರಿಮೋಟ್ ಪ್ಲೇಸ್ ಅಲ್ಲಿ ಒಂದು ಸಂಸ್ಥೆಯ ಜವಾಬ್ದಾರಿಯನ್ನು ತಗೊಳ್ಳೋದಂದ್ರೆ ಅದೇನು ಸುಲಭದ ಮಾತಲ್ಲ. ನಮ್ದೇ ಒಂದು ಚಿಂತನೆ ಇದೆ, ನಮ್ದೇ ಒಂದು ಕನಸುಗಳಿರ್ತದೆ. ಒಂದು ಸಂಸ್ಥೆ ಅಂದ್ರೆ 10 ರೊಟ್ಟಿ 11 ಮಾಡಬಾರದು ಅನ್ನೋ ದೃಷ್ಟಿಯಿಂದ ಕೊರೋನಾ ಪೀರಿಯಡ್ ಅಲ್ಲಿ ಎಲ್ಲ ಸಂಸ್ಥೆಯವರು ತುಂಬಾ ಕಷ್ಟ ಸಾಧ್ಯದಲ್ಲಿರುವಂತ ಸಮಯದಲ್ಲಿ ನಾವೊಂದು ಒಳ್ಳೆ ಸಂಸ್ಥೆಯಲ್ಲಿದ್ದವನು, ಒಂದು ಒಳ್ಳೆ ರೆಮ್ಯುನರೇಷನ್ ಇದ್ದವನು ಸಹ ನಮ್ಮೊಟ್ಟಿಗೆ ನನ್ನ ಮಿತ್ರರಾದಂಥ ಭರತ್ ಮತ್ತು ಪ್ರತಾಪರು ಸೇರಿಕೊಂಡು ಈ ಸಂಸ್ಥೆಯ ಎಕ್ಸಲೆಂಟ್ ಸಂಸ್ಥೆ ಮಹೇಶ್ ಹೆಗ್ಡೆ ಮಾಡಿದಂಥ ಸಂಸ್ಥೆಯ ಆಡಳಿತವನ್ನು ತಗೊಂಡಿದ್ದೆವು. ಆ ಕಾಲದಲ್ಲಿ ತುಂಬ ಕಷ್ಟ ಪರಿಸ್ಥಿತಿ ಇತ್ತು, ಆದರೂ ಸಹ ನಾವೊಂದು ಒಳ್ಳೆ ಎಜುಕೇಷನ್ ಕೊಡೋದ್ರಿಂದಾಗಿ ನಮ್ಮನ್ನು ತುಂಬ ಸಪೋರ್ಟ್ ಮಾಡಿದರು. ಊರಿನ ಜನರು ನಮಗೆ ತುಂಬ ಮಾರಲ್ ಸಪೋರ್ಟ್ ಕೊಟ್ಟರು. ತುಂಬ ಚೆನ್ನಾಗಿ ಇವತ್ತು ಎಕ್ಸಲೆಂಟ್ ಒಂದು ಕುಂದಾಪುರದಲ್ಲಿ ಬ್ರ್ಯಾಂಡ್ ಮಾಡೋ ಹಾಗೆ ನಾವು ಮಾಡಿಕೊಂಡೆವು. ಇನ್ನು ಈ ಸಂಸ್ಥೆ ಮೊನ್ನೆ ಲಾಸ್ಟ್ ಮಾರ್ಚಲ್ಲಿ ನಾವು ಇದನ್ನು ಪರ್ಚೇಸ್ ಮಾಡಿದ್ದು. ಇದು ಅಷ್ಟೇ, ತುಂಬ ರಿಮೋಟ್ ಪ್ಲೇಸಲ್ಲಿದೆ, ಸುತ್ತಲೂ ಕಾಡಿದೆ, ಒಂದು ಒಳ್ಳೆ ಅಭಯಾರಣ್ಯ ಇದ್ದಾಗಿದೆ ಇಲ್ಲಿ. ಆದರೂ ಒಂದು ಸಂಸ್ಥೆನ ಆ ಕಾಲದಲ್ಲೇ ಪಾಂಡುರಂಗ ಗಾಣಿಗೌರು ಮಾಡಿದರು, ಅವರ ಸಾಧನೆಗೆ ಮೆಚ್ಚಬೇಕಾದದ್ದು. ಆ ಸಂಸ್ಥೆಯನ್ನು ನಾವು ಇದನ್ನು ತಗೊಂಡು ತುಂಬ ಚೆನ್ನಾಗಿ ಇಲ್ಲಿ ಒಂದು ಈ ಪರಿಸರದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು. ಮತ್ತು ಎಷ್ಟೋ ವಿದ್ಯಾರ್ಥಿಗಳು ಬೇರೆ ಊರಿನ ಇಡೀ ರಾಜ್ಯದ ಬೇರೆ ಬೇರೆ ಊರಿನ ವಿದ್ಯಾರ್ಥಿಗಳು ಹಾಸ್ಟೆಲ್ ಫೆಸಿಲಿಟಿ ಇದ್ದರೆ ನಮ್ಮಲ್ಲಿ ಬರ್ತಾರೆ ಅನ್ನೋ ದೃಷ್ಟಿಯಿಂದ ಅವರಿಗೂ ಆ ಫೆಸಿಲಿಟಿ ಮಾಡಿಕೊಂಡು ಒಂದು ಒಳ್ಳೆ ಎಜುಕೇಷನ್ ಕೊಡೋ ಒಂದು ಗುರಿಯನ್ನು ಮಾಡಿಕೊಂಡಿದ್ದೇವೆ. ಎಜುಕೇಷನ್ ಪ್ರಮೋಷನ್ ಹೇಳಿದಾಗೆ ನಾವು ಇದನ್ನು ಯಾವಾಗಲೂ ಒಂದು 3 ವರ್ಷದಿಂದಲೇ ನಾವು ಸ್ಟಾರ್ಟ್ ಮಾಡುವಾಗಲೇ ನಮ್ಮ ಕಾನ್ಸೆಪ್ಟ್ ಹಾಗೆ ಇತ್ತು. ಮಂಡೇ ಟು ಫ್ರೈಡೇ ಬುಕ್ಕಿನ ಕರಿಕ್ಯುಲರಮ್ ಜೊತೆಗೆ ಸ್ಯಾಟರ್ಡೇ ನಾವು ಈಗಾಗಲೇ 3 ವರ್ಷದಿಂದನೇ ವ್ಯವಸ್ಥಿತವಾಗಿ ಕೋ ಕರಿಕ್ಯುಲರ್ ಆಕ್ಟಿವಿಟಿ, ಕಲ್ಚರಲ್ ಆಕ್ಟಿವಿಟಿ ಮಾಡ್ತಾ ಇದ್ದೇವೆ. ಯಾಕಂದರೆ ವಿದ್ಯಾರ್ಥಿ ಜೀವನದಲ್ಲೇ ವಿದ್ಯಾರ್ಥಿಗಳು ಕಲೆ ಸಂಸ್ಕೃತಿ ಬಗ್ಗೆ ಆಸಕ್ತಿ ಬರಬೇಕು. ಒಬ್ಬ ಕಲಾವಿದರ ಆಗೋದು ಕಷ್ಟ ಆಗ್ಬೋದು, ಯಾಕಂದ್ರೆ ನಾನೊಬ್ಬ ಕಲಾವಿದನ ಆಗೋದು ಕಷ್ಟ ಆಗ್ಬೋದು, ಬಟ್ ಕಲಾ ಪ್ರೇಮಿ ಆಗಬೇಕು. ನಮ್ಮ ಪ್ರಮೋಷಟ್ರ ತರನೆ ಎಲ್ಲರೂ ಕಲಾವಿದರಾಗಲಿಕ್ಕೆ ಆಗೋದಿಲ್ಲ, ಬಟ್ ಆ ಕಲೆಯನ್ನು ಪ್ರೇಮಿಸುವ ಒಂದು ಮನಸ್ಸನ್ನು ಹುಚ್ಚನ್ನು ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾಸಂಸ್ಥೆಯಲ್ಲೇ ಮಾಡಬೇಕಾಗುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ನಮ್ಮ ಸಂಸ್ಥೆಯಲ್ಲಿ ನಾವು ಎವ್ರಿ ಸ್ಯಾಟರ್ಡೇ ಭರತನಾಟ್ಯಕ್ಕೆ ಭರತನಾಟ್ಯ ಗುರುಗಳೇ ಉಡುಪಿಯಿಂದ ಬಂದು ಒಳ್ಳೆ ಗುರುಗಳು ಬಂದು ಟೀಚಿಂಗ್ ಮಾಡ್ತಾರೆ. ಕೀಬೋರ್ಡಿಗೆ ಶಿರ್ಸಿಯಿಂದ ಬರ್ತಾರೆ, ತಬಲಕ್ಕೆ ಸಿದ್ದಾಪುರದ ಮಂತ್ರ ಸಿದ್ದಾಪುರ ಶಿರ್ಸಿಯಿಂದ ಬರ್ತಾರೆ, ಯಕ್ಷಗಾನಕ್ಕೆ ಮಂದರ್ತಿ ಮೇಳದ ಯಕ್ಷಗಾನದ ಗುರುಗಳು ಬರ್ತಾರೆ, ಕರಾಟೆ, ಅಬಾಕಸ್, ವೇದಿಕ್ ಮ್ಯಾಸ್, NCC, ಸ್ಕೌಟ್ಸ್, ಗೈಡ್ಸ್, ಹೀಗೆ ಚಂಡೇ ಸಹ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಹಾಗೆ ನಮಗೆ ತಬಲ ಕೊಡಬೇಕಂದು ಮೃದಂಗ ಕೊಡಬೇಕಂತ ಇದೆ. ಬೇರೆ ಬೇರೆ ಕಲೆ ಬಗ್ಗೆ ಮಕ್ಕಳಿಗೆ ಆಸಕ್ತಿ ಕೊಡುವಂಥ ಫೀಲ್ಡಲ್ಲಿ ಎವ್ರಿ ಸ್ಯಾಟರ್ಡೇ ಅದೇ ಗುರುಗಳಿಂದ ಕಲಿಸಿ ಟ್ರೈನಿಂಗ್ ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ವಿದ್ಯಾರ್ಥಿ ಆ ಫೀಲ್ಡಲ್ಲಿ ಎಕ್ಸ್ಟ್ರೀಮ್ ಆಗಿ ನಾವು ಕಲಿಸಿ ಕೊಡ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ವಾರದಲ್ಲಿ ಒಂದಿನ ಕೊಟ್ಟಂತ ಕಲೆ ಬರುವುದಿಲ್ಲ. ಪ್ರಮೋಷಟ್ರು ನಿರಂತರ 25 ವರ್ಷ ಆ ಫೀಲ್ಡಲ್ಲಿ ಇದ್ರು, ಇವತ್ತು ಕಲಿತಾ ಇದ್ದಾರೆ ಕಲೆ. ಅದನ್ನು ಭರತನಾಟ್ಯ ಅನ್ನುವಂಥದ್ದು 10-20 ವರ್ಷ ಕಲಿತವರು ಮತ್ತನ ಕಲಿಯುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಕಲೆ ಅಂತವಂಥದ್ದು ನಾ ಸಾಂಸ್ಕೃತಿಕ ಕಲೆ ಅನ್ನುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿರುವಂಥ ಕಲೆ ಅನ್ನುವಂಥದ್ದು ಅದು ಅಗಾಧವಾದದ್ದು. ನಾವು ಸ್ಕೂಲಲ್ಲಿ ಅದಕ್ಕೆ ಮೋಟಿವೇಶನ್ ಮಾಡುವ ಕೆಲಸವನ್ನು 100% ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ. ಆ ವಿದ್ಯಾರ್ಥಿಗಳು ಅದರಲ್ಲಿ ಆಸಕ್ತಿ ಇದ್ದವರು ಅದನ್ನೇ ಪ್ಯಾಷನ್ ತಗೊಂಡವರು ಮುಂದೆ ಕಲಿಬೋದು, ಇಲ್ಲ ಅದರ ಬಗ್ಗೆ ಒಂದು ಪ್ರೀತಿ ಇರಲಿ ಗೌರವ ಇರಲಿ ಅನ್ನುವಂಥ ಸಣ್ಣ ಪ್ರಯತ್ನ ನಾವು ಸಂಸ್ಥೆಯಲ್ಲಿ ಮಾಡ್ತಾ ಇರೋದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಬೇಸಿಗೆ ಕ್ಯಾಂಪ್ ಅಂತವಳಂಥದ್ದು ನಮಗೂ ಸಹ ತುಂಬ ಕಷ್ಟ ಸಾಧ್ಯ, ಯಾಕಂದರೆ ನಾವು ಕ್ಯಾಂಪ್ ಅನೌನ್ಸ್ ಮಾಡ್ತೇವೆ ಕ್ಯಾಂಪ್ ಮಾಡ್ತೇವೆ ಅಂತ ಒಂದು ವಾಟ್ಸಪ್ಪಲ್ಲಿ ಹಾಕುವಂಥದ್ದು, ಆ ಮೀಡಿಯಾ ಎಷ್ಟು ಭಯಂಕರ ಪವರ್ಫುಲ್ ಅಂದರೆ 2-3 ದಿನದಲ್ಲಿ ನಮಗೆ 800-900 ರಿಜಿಸ್ಟ್ರೇಷನ್ ಆಯಿತು. ನಾವು ಮತ್ತೆ ನಮ್ಮ ವಿದ್ಯಾರ್ಥಿಗಳ ಜೊತೆ ಮಾಡಬೇಕಂತಿದ್ದೆವು, ನಮ್ಮ ವಿದ್ಯಾರ್ಥಿಗಳು ಇದು 300 ವಿದ್ಯಾರ್ಥಿಗಳು ಕ್ಯಾಂಪ್ ರಿಜಿಸ್ಟ್ರೇಷನ್ ಮಾಡಿದ್ವು. ವಿದಿನ್ 6 ಸ್ಟ್ಯಾಂಡರ್ಡ್, 1-6 ಸ್ಟ್ಯಾಂಡರ್ಡ್ ಇರುವಂಥ ವಿದ್ಯಾರ್ಥಿಗಳೇ 1000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳ ಎನ್ರೋಲ್ಮೆಂಟ್ ಇತ್ತು. ನಾವು ಮತ್ತೆ ಡಿಸೈಡ್ ಮಾಡಿದ್ವು ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸೆಕೆಂಡ್ ಫೇಸ್ ನೆಕ್ಸ್ಟ್ ವೀಕ್ ಮಾಡೋದು. ಈಗ ಊರಿನ ವಿದ್ಯಾರ್ಥಿಗಳಿಗೆ ಇಲ್ಲಿ ಹರಿದ ಪರಿಸರದ ವಿದ್ಯಾರ್ಥಿಗಳಿಗೆ ನಾವು ಒಂದು ಕ್ಯಾಂಪ್ ಫಸ್ಟಿಗೆ ಮಾಡುವ ಅಂತ ಹೇಳಿ ಡಿಸೈಡ್ ಮಾಡಿ ನಾವು ನಮ್ಮ ಊರಿನವರೇ ಆದ ನಮ್ಮ ಪುಣ್ಯಕ್ಕೆ ಪ್ರಮೋಷಟ್ರು ಊರಲ್ಲಿ ಈಗ ಶೂಟಿಂಗ್ ಆಗ್ತಾ ಇದೆ ಕಾಂತಾರ ಸೆಕೆಂಡ್ ಫೇಸ್.
ಹಾಗಾಗಿ ನಮಗೆ ಸಿಕ್ಕಿದ್ರು. ನಾನು ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅಂಥ ಸೆಲೆಬ್ರಿಟಿಗಳು ನಾವು ನಮಗೆ ಸಿಕ್ಕುವುದೇ ವಿರಳ. ಅವ್ರು ತುಂಬ ಬ್ಯುಸಿ ಶೆಡ್ಯೂಲ್ ಇರ್ತಾರೆ, ರಾತ್ರಿ 2-3 ಗಂಟೆ ತನಕನೂ ಶೂಟಿಂಗ್ ಇರ್ತದೆ. ನಾನು ಯಾಕೆ ಅಂಥ ರಿಸೋರ್ಸ್ ಪರ್ಸನ್ ಸೆಲೆಬ್ರಿಟಿ ಅಥವಾ ಒಂದು ಒಳ್ಳೆ ಕೆಲಸ ಮಾಡದೆ ವ್ಯಕ್ತಿಗಳನ್ನು ನಮ್ಮ ಸಂಸ್ಥೆ ಆಗಾಗ ಕರೆಸ್ತಾ ಇದ್ದೇನೆ. ಎಷ್ಟೋ ಸಾರಿ ನಾವು ಇನ್ನು 3 ವರ್ಷದಲ್ಲಿ ಒಂದು ಕೆಲವು ಪ್ರೋಗ್ರಾಮ್ ಮಾಡಿದೆವು, ಆಗ ಜಡ್ಜ್ ಕರೆಸಿದೆವು, ಪೊಲೀಸ್ ಸೂಪರಿಂಟ್ ಕರೆಸಿದ್ದೇವೆ, ಅಧಿಕಾರಿಗಳನ್ನ ಕರೆಸಿದ್ದೇವೆ, ಫಿಲ್ಮ್ ಇಂಡಸ್ಟ್ರಿಯಿಂದ ವ್ಯಕ್ತಿಗಳನ್ನ ಕರೆಸಿದ್ದೇವೆ. ನಮ್ಮ ರವಿ ಬಸರೂರು, ನಮಗೆ ಇಲ್ಲಿ ಬಸರೂರ್ನವರೇ ರವಿ ಬಸರೂರು ಎಷ್ಟೋ ಜನ ಹೆಸರು ಕೇಳಿರೋದಿಲ್ಲ ಅಥವಾ ಅವ್ರ ಬಗ್ಗೆ ಹೆಚ್ಚು ಗೊತ್ತಿರೋದಿಲ್ಲ. ಬಟ್ ಇಡೀ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಕ್ಷೇತ್ರದಲ್ಲಿ ತುಂಬ ಎಕ್ಸ್ಟ್ರಾಡಿನರಿ ಹೆಸರು ಮಾಡಿದಂಥ ಅದ್ಭುತ ಕಲಾವಿದ ರವಿ ಬಸರೂರನ್ನು ಸಹ ಲಾಸ್ಟ್ ಟೈಮ್ ಕರೆಸಿದ್ದೇವೆ. ಹೀಗೆ ತುಂಬ ಕಲಾವಿದರನ್ನು ಕರೆಸಿ ನಾವು ಮಕ್ಕಳಿಗೆ ಕಾರ್ಯಕ್ರಮ ಮಾಡೋ ಉದ್ದೇಶ ಅಷ್ಟೇ. ಯಾವನಾದರೂ ಒಬ್ಬ ಕಲಾವಿದ ನಾಳೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಪ್ರಮೋದ್ ಶೆಟ್ಟಿ ಥರ ಫೈಟಿಂಗ್ ಮಾಡಲಿಕ್ಕೆ ಬರುವಂಥ ವ್ಯಕ್ತಿ ಹುಡ್ಕೊಳ್ಬೋದು ಅನ್ನುವ ದೃಷ್ಟಿಯಿಂದ ಹೀಗೆ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ ಕರೆಸಿ, ಬೇರೆ ಬೇರೆ ಅಧಿಕಾರಿಗಳನ್ನ ಕರೆಸಿ ನಾವು ಮಕ್ಕಳಿಗೆ ಆಗಾಗ ಕಾರ್ಯಕ್ರಮ ಮಾಡುವಂಥ ಒಂದು ಪ್ರಯತ್ನ ನಮ್ಮ ಸಂಸ್ಥೆಯಲ್ಲಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆಲ್ಲದಕ್ಕೂ ನನಗೆ ತುಂಬ ಲೋಕಲ್ ನಮ್ಮ ಇಲ್ಲಿನ ಪರಿಸರದ ಎಲ್ಲ ನಮ್ಮವರೇ ಇದ್ದಾರೆ, ನಮ್ಮ ಸಂಬಂಧಿಕರಿದ್ದಾರೆ, ಪರಿಚಯದಲ್ಲಿದ್ದಾರೆ. ನಾವು ಯಾವುದೇ ಒಂದು ಜಾತಿ ಭೇದ ಮತ ಧರ್ಮ ನೋಡದೆ ತುಂಬ ನಮ್ಮ ಕಮ್ಯುನಿಟಿ ಅಲ್ಲದೆ ಇನ್ನೊಂದು ಕಮ್ಯುನಿಟಿಯವರು ಸಹ ತುಂಬ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಅಡ್ಮಿಷನ್ ಮಾಡಿಕೊಳ್ಳೋದು ತುಂಬ ಮನಸ್ಸಿಗೆ ಖುಷಿ ಕೊಡುವಂಥ ವಿಷಯ. ನಮ್ಮನ್ನು ತುಂಬ ಸಪೋರ್ಟ್ ಮಾಡಿದ ಎಲ್ಲ ನಮ್ಮ ಲೋಕಲ್ ವಿದ್ಯಾರ್ಥಿಗಳ ಪಾಲಕರಿಗೆ ನಾನು ಆಭಾರಿ ಆಗಿದ್ದೇನೆ ಅಂತ ಹೇಳ್ತಾ ಹೆಚ್ಚು ಮಾತನಾಡಿಕ್ಕೆ ಹೋಗುವುದಿಲ್ಲ. ಇಂಥ ಶಿಬಿರಗಳು ಆಗಾಗ ನಡೀತಾ ಇರಬೇಕು, ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಆಗಬೇಕು. ವಿದ್ಯಾರ್ಥಿಗಳಿಗೆ ಒಂದು ಬೇಸಿಗೆ ಶಿಬಿರದಿಂದ ಏನೆಲ್ಲ ಒಂದು ಸಣ್ಣ ಸಣ್ಣ ಪ್ರಯೋಜನಗಳು, ಸಣ್ಣ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳಾದರೂ ಅವರು ಬೇಸಿಗೆ ಶಿಬಿರದಿಂದ ಸಾಮಾಜಿಕ ಕೌಶಲ್ಯಗಳನ್ನು ಕಲಿತ್ಕೊಳ್ಳಿಕ್ಕಾಗತ್ತೆ. ಆರೋಗ್ಯಕರ ಜೀವನಕ್ಕೆ ಸಹಾಯ ಮಾಡುತ್ತದೆ, ಮಕ್ಕಳ ಆತ್ಮಶೈರ್ಯವನ್ನು ಹೆಚ್ಚಿಸ್ತದೆ, ಅವರ ಸ್ನೇಹವನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ತಂಡದ ಕೆಲಸ, ಗ್ರೂಪ್ ಆಕ್ಟಿವಿಟಿ ಮಾಡಲಿಕ್ಕೆ ಇಂಥ ಆಕ್ಟಿವಿಟಿ ಇಂಥ ಸಮ್ಮರ್ ಕ್ಯಾಂಪ್ ಹೆಲ್ಪ್ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಯಂ ಬೆಳವಣಿಗೆಯನ್ನು ಬೆಳೆಸ್ಕೊಳ್ತಾರೆ, ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗ್ತಾರೆ ವಿದ್ಯಾರ್ಥಿಗಳು. ಇಂಥ ಕಾರ್ಯಕ್ರಮದಿಂದಾಗಿ ಮಕ್ಕಳಿಗೆ ಎಲ್ಲರೊಟ್ಟಿಗೆ ಬೆರೆತು ಬದುಕುವಂಥದ್ದು, ಬದುಕಿನ ಜೀವನವನ್ನು ಕಲೀಲಿಕ್ಕಾಗತ್ತೆ. ಸಣ್ಣ ವಿದ್ಯಾರ್ಥಿಗಳಾದರೂ ಮನಸ್ಸನ್ನು ಎಲ್ಲರೊಟ್ಟಿಗೆ ಹಂಚಿಕೊಂಡು ಎಲ್ಲರೊಟ್ಟಿಗೆ ಗ್ರೂಪ್ ಆಗಿ ಆಕ್ಟಿವಿಟಿ ಮಾಡಿಕೊಂಡು ಮತ್ತೆ ಗ್ರೂಪ್ ಆಗಿ ಒಟ್ಟಿಗೆ ಆಟ ಊಟ ಮಾಡಿಕೊಂಡಿರುವಾಗ ಮಕ್ಕಳ ಒಂದು ಮನೋವಿಲಾಸ ಆಗುತ್ತೆ, ಅವರ ಆರೋಗ್ಯಕ್ಕೂ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳು ಬೇಸಿಗೆ ಶಿಬಿರಗಳು ಆಗ್ತಾ ಇರುತ್ತೆ. ನಾವು ನಮ್ಮದೇ ಆದ ಲಿಮಿಟೇಷನಲ್ಲಿ ನಾವು ಸಾಧ್ಯ ಆದಷ್ಟು ಸಮ್ಮರ್ ಕ್ಯಾಂಪ್ ಮಾಡುವಂತೆ ಡಿಸೈಡ್ ಮಾಡಿದ್ದೇವೆ. ಹಾಗಾಗಿ ನಾವು ಇದು 2ನೇ ಸಮ್ಮರ್ ಕ್ಯಾಂಪ್. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡುವಂಥ ನಮಗೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಇರಲಿ ಅಂತ ಹಾರೈಸ್ತಾ